ಹಾಸನ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಅನರ್ಹ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭಾ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೀಡಾಗಿದ್ದಾರೆ ಕುಮಾರಸ್ವಾಮಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಹಾಗೆ ರಾಜ್ಯ ರಾಜಕೀಯದಲ್ಲಿ ಈ ಆಪರೇಷನ್ ಹಸ್ತ ಅನ್ನೋ ವಿಚಾರ ಜೆಡಿಎಸ್ ಪಕ್ಷದಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣವಾಗಿದ್ದು ಇಂತ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ್ತೊಂದು ಬಿಗ್ ಶಾಕಿಂಗ್ ನ್ಯೂಸ್. ಪ್ರಜ್ವಲ್ ರೇವಣ್ಣ ಅವರು ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿದೆ. ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ. ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ಬೇರೆನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರತಿನಿಧಿಯ ಸಂಪರ್ಕ ಕಡಿತವಾಗಿದೆ, ಅವರನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಲಾಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು. ಒಂದಷ್ಟು ಆರೋಪಗಳು, ಅದರಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅವರ ಆಯ್ಕೆ ಪ್ರಕ್ರಿಯೆ ಅಸಿಂಧು ಅನ್ನೋ ರೀತಿಯ ವಾದಗಳು ಕೂಡ ಕೇಳೋಕೆ ಸಿಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು, ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ತಾವು ಕೂಡ ಅದನ್ನ ಗಮನಿಸ್ತಾ ಇದ್ದೀರಿ. ಹೈಕೋರ್ಟ್ ನ್ಯಾಯಮೂರ್ತಿ ಕೆ ನಟರಾಜನ್ ಅವರಿಂದ ಮಹತ್ವದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಕರ್ನಾಟಕ ಹೈಕೋರ್ಟ್ ನಿಂದ ಮಹತ್ವದ ಆದೇಶ. ರಾಜ್ಯದಲ್ಲಿನ ಜೆಡಿಎಸ್ ನ ಏಕೈಕ ಲೋಕಸಭಾ ಸ್ಥಾನ ಕೂಡ ಆ ಮೂಲಕ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಜೆಡಿಎಸ್ ಗೆ ಎದುರಾಗಿರೋದು. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಸಂಸತ್ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ. ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ವಿಚಾರ ಇದು. ಅವರ ಈ ಸಂಸತ್ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಬಗ್ಗೆನೆ ಸಾಕಷ್ಟು ಚರ್ಚೆಗಳು, ವಿವಾದಗಳಾಗಿತ್ತು. ಇದೀಗ ಹೈಕೋರ್ಟ್ ನ ಮಹತ್ವದ ಆದೇಶ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿಯೂ ಸ್ಮಿತಾ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂದಿನಿಂದನೂ ಕೂಡ ಒಂದು ಕಂಟಕ ಎದುರಾಗಿತ್ತು. ಅದು ಲೋಕಸಭಾ ಸ್ಪರ್ಧೆ ವೇಳೆಯಲ್ಲಿ ಅನಧಿಕೃತವಾಗಿ ಅವರು ಐಟಿ ಡೀಟೇಲ್ಸ್ ಅನ್ನ ಫೈಲ್ ಮಾಡಿದ್ದಾರೆ ಎಂಬಂತಹ ಹಿನ್ನೆಲೆಯಲ್ಲಿ ವಕೀಲ ಕೆಡಿಪಿ ದೇವರಾಜೇಗೌಡ ಮತ್ತು ಈಗಿನ ಹಾಲಿ ಶಾಸಕರಾಗಿರುವಂತಹ ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿದ್ದ ಎ ಮಂಜು ಅವರು ಹೈಕೋರ್ಟ್ ನಲ್ಲಿ ಒಂದು ದಾವೆಯನ್ನು ಹೂಡಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರು ಪ್ರಶ್ನೆ ಮಾಡಿದ್ರು. ಅದೇ ಇದೀಗ ಒಂದು ಮಾಹಿತಿ ಬರ್ತಿರ್ತಕ್ಕಂಥದ್ದು ಅಚ್ಚರಿಯ ಮಾಹಿತಿ ಮತ್ತು ಹೈಕೋರ್ಟ್ ನ ಆರ್ಡರ್ಸ್ ಏನಿದೆ ಇವತ್ತು ಅನರ್ಹಗೊಳಿಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಎಂಪಿ ಸ್ಥಾನದಿಂದ ಅನರ್ಹಗೊಳಿಸಿದ್ದಾರೆ ಎಂಬಂತಹ ಮಾಹಿತಿ ಈಗ ಎಲ್ಲರೂ ಕೂಡ ಅಚ್ಚರಿಯನ್ನ ಮೂಡಿಸಿರ್ತಕ್ಕಂಥದ್ದು. ಈಗ ಯಾಕಂತ ಹೇಳಿದ್ರೆ ಎ ಮಂಜು ಅವರು ಈಗಾಗಲೇ ಜೆಡಿಎಸ್ ಪಕ್ಷವನ್ನ ಸೇರಿದ್ದಾರೆ. ಈಗ ಯಾವ ಕೇಸ್ ನಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಅನರ್ಹತೆ ಸಿಕ್ಕಿದೆ ಮತ್ತು ಯಾವೆಲ್ಲ ಮೆರಿಟ್ಸ್ ಮೇಲೆ ಇವರು ಅನರ್ಹಗೊಂಡಿದ್ದಾರೆ ಎಂಬುದು ಕೂಡ ಈಗ ಕೋರ್ಟ್ ಇಂದ ಆದೇಶ ಹೊರಬಂದ ನಂತರದಲ್ಲಿ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಚುನಾವಣೆಗೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಏನ್ ನಡೆಯುತ್ತೆ ಇದಕ್ಕೆ ಈಗಾಗಲೇ ಭರದ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ. ಈಗ ಅವರಿಗೆ ಈ ಒಂದು ಅನರ್ಹತೆ ಎದುರಾಗಿರೋದ್ರು ಈ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಮತ್ತು ಈಗ ಒಂದು ಹೈಕೋರ್ಟ್ ನ ಜಡ್ಜ್ಮೆಂಟ್ ಯಾವ ರೀತಿಯಾಗಿದೆ ಎಂಬುದು ಈಗ ನಾವು ಓದಿದ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಈಗ ದೊಡ್ಡ ಪ್ರಶ್ನೆ ಅದೇ ಅಲ್ವಾ, ಇದ್ದಿದ್ದು ಒಂದೇ ಸ್ಥಾನ, ಇನ್ನೇನು ಕೆಲವೇ ತಿಂಗಳು ಉಳಿದಿದೆ ಲೋಕಸಭಾ ಚುನಾವಣೆಗೆ, ಜೆಡಿಎಸ್ ನ ಕತೆ ಏನು ಅಂತ ಹೇಳಿ? ಟೂ ಅರ್ಲಿ ಬಟ್ ಸ್ಟಿಲ್ ಯಾರಾದ್ರೂ ರಿಯಾಕ್ಟ್ ಮಾಡ್ತಿದ್ದಾರಾ ಜೆಡಿಎಸ್ ನ ಕಡೆಯಿಂದ? ಒಂದ್ ಕಡೆ ಕುಮಾರಸ್ವಾಮಿ ಅವರ ಅನಾರೋಗ್ಯದ ಪರಿಸ್ಥಿತಿ. ಖಂಡಿತವಾಗೂ ಈ ಜೆಡಿಎಸ್ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಗೆದ್ದಿತ್ತು. ಆದ್ರೆ ಈ ಬಾರಿ ಕೂಡ ಹಾಸನದಲ್ಲಿ ಬಿಗಿಡಿತವನ್ನ ಸಾಧಿಸಬೇಕು ಎಂಬ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತಮ್ಮ ಕಾರ್ಯಕರ್ತರನ್ನ ಕಟ್ಕೊಂಡು ಪಡೆಯನ್ನ ಕಟ್ಕೊಂಡು ಸನ್ನದ್ಧರಾಗ್ತಿದ್ರು. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಾನೇ ಸ್ಪರ್ಧೆ ಮಾಡ್ತೀನಿ ಎಂಬಂತ ಇಂಗಿತವನ್ನ ಕೆಲವು ಕಡೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಒಂದು ದೊಡ್ಡ ಹೊಡೆತವನ್ನ ಹೈಕೋರ್ಟ್ ಮೂಲಕವಾಗಿ ಈಗ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಿರ್ತಕ್ಕಂಥ ಅನರ್ಹತೆ ಆದ್ರೆ ಇದ್ದಂತ ಒಂದು ಸ್ಥಾನವನ್ನು ಕೂಡ ಜೆಡಿಎಸ್ ನವರು ಕಳ್ಕೊಳ್ತಾರೆ. ಅದಲ್ಲದೆ ಮುಂದಿನ ಬಾರಿ ಏನಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಎಂಬಂತಹ ಏನಾದ್ರು ಆರ್ಡರ್ಸ್ ನಲ್ಲಿ ಏನಾದ್ರು ಅದನ್ನು ಉಲ್ಲೇಖ ಮಾಡಿದ್ರೆ ಮುಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಸಂಕಷ್ಟ ಎದುರಾಗಿರೋದು. ಇನ್ನೊಬ್ಬ ಪರ್ಯಾಯ ಅಭ್ಯರ್ಥಿಯನ್ನ ಜೆಡಿಎಸ್ನವರು ಹುಡುಕೋಬೇಕಾದಂತಹ ಸನ್ನಿವೇಶ ಈಗ ಹಾಸನದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಸ್ಮಿತಾ, ಈ ಅಫಿಡವಿಟ್ ಸಲ್ಲಿಕೆ ಆ ಸಂದರ್ಭದಲ್ಲಾದ ಆರೋಪಗಳು, ದೇವರಾಜೇಗೌಡರು ಮಾಡಿದ ಆರೋಪ ಅಂದ್ರೆ 15 ವರ್ಷದಲ್ಲಿ ಇರಬೇಕಾದ್ರೆ ಅವರಿಗೆ ಕ್ರೋಸ್ ಟುಗೆದರ್ ಪ್ರಾಪರ್ಟಿ ಅನ್ನೋ ರೀತಿಯ ಮಾಹಿತಿಗಳು, ಇದನ್ನೆಲ್ಲ ಮತ್ತೊಮ್ಮೆ ಕ್ವಿಕ್ ಆಗಿ ರೀಕಾಲ್
ಮಾಡ್ತಾ ಹೋಗೋದಾದ್ರೆ ಯಾವ ರೀತಿ ಆರೋಪ ಅದಾದ ನಂತರದಲ್ಲಿ ಈ ಕಾನೂನು ಸಮರಗಳನ್ನು ಯಾವ ರೀತಿ ಫೇಸ್ ಮಾಡ್ತಾ ಬಂದ್ರು ಪ್ರಜ್ವಲ್ ರೇವಣ್ಣ ಅದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗಿಯೂ ಸ್ಮಿತಾ ಹೊಳೆನರಸೀಪುರದಲ್ಲಿ ಚೆನ್ನಾಂಬಿಕಾ ಥಿಯೇಟರ್ ಇದೆ ಆ ಥಿಯೇಟರ್ ನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಪ್ರಶ್ನೆಯನ್ನು ಕೂಡ ಮಾಡಿದ್ರು ಅದಲ್ಲದೇನೆ ಸಾಲವನ್ನು ಏನು ಪ್ರಜ್ವಲ್ ರೇವಣ್ಣ ಅವರು ಸಾಲವನ್ನು ತನ್ನ ತಾತನ ಬಳಿ ಆಗಿರಬಹುದು ತಂದೆಯ ಬಳಿ ಆಗಿರಬಹುದು ಅವರು ಸಾಲವನ್ನು ಏನು ಪಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಸುಳ್ಳು ದಾಖಲಾತಿಯನ್ನು ಪಡೆದುಕೊಂಡಿದ್ದಾರೆ ಅವರು 18 ವರ್ಷ ಆಗಕ್ಕೂ ಮುಂಚೆನೇ ಕೂಡ ಅವರು ವ್ಯವಹಾರವನ್ನು ಶುರು ಮಾಡಿದ್ದಾರೆ ಅವರು ಅಲ್ಲಿಂದಲೇ 15 16 ವರ್ಷದಲ್ಲಿ ಇಷ್ಟೊಂದು ಆದಾಯವನ್ನು ಗಳಿಸಲಿಕ್ಕೆ ಎಲ್ಲಿಂದ ಅವರಿಗೆ ಮೂಲವಾಗಿ ಎಲ್ಲಿಂದ ಬಂತು ಎಂಬಂತದ್ದು ಕೂಡ ಹೈಕೋರ್ಟ್ ನಲ್ಲಿ ದೇವರಾಜೇಗೌಡ ಪ್ರಶ್ನೆ ಮಾಡಿದ್ರು ಆದ್ರೆ ಇದೀಗ ಈ ಎಲ್ಲಾ ಮೆರಿಟ್ಸ್ ಗಳ ಮೇಲೆ ಹೈಕೋರ್ಟ್ ಗೆ ಅವರ ಸ್ಥಾನವನ್ನು ಅನರ್ಹಗೊಳಿಸಿದೆ ಎಂಬಂತಹ ಮಾಹಿತಿಗೆ ಲಭ್ಯ ಆಗಿರತಕ್ಕಂತದ್ದು ಸ್ಮಿತಾ ಈಗ ಇನಿಷಿಯಲಿ ಈ ಒಂದು ವಿಚಾರವನ್ನ ಕೋರ್ಟ್ ನ ಮೆಟ್ಟಲಿಗೆ ತೆಗೆದುಕೊಂಡು ಹೋದಾಗ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ ಕೂಡ ಅದಾದ ನಂತರದಲ್ಲಿ ಅನೇಕ ವರ್ಷಗಳು ಈ ಸಂಸದ ಸ್ಥಾನವನ್ನ ಅಲಂಕರಿಸಿದ್ರು ಅದನ್ನ ಅನುಭವಿಸಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಈಗ ಅಟ್ ಪರ್ಟಿಕ್ಯುಲರ್ ಈಗ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ನಿಂತುವು ಈ ಒಂದು ಆದೇಶವನ್ನ ಕೋರ್ಟ್ ಹೊರ ಹಾಕ್ಲಿಕ್ಕೆ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸ್ಮಿತಾ ಖಂಡಿತವಾಗಿಯೂ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪ್ರಜ್ವಲ್ ರೇವಣ್ಣ ಏನ್ ಗೆದ್ದು ಅಲ್ಲಿಂದ ಸುಮಾರು 1-1.5 ವರ್ಷಗಳ ಕಾಲ ಅವರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದ್ದು ಇದೇ ಕೇಸ್ ವಿಚಾರ ಹೈಕೋರ್ಟ್ ನಲ್ಲಿ ಏನು ಮೂಲ ದಾಖಲಾತಿಗಳು ಸರಿಯಿಲ್ಲ ಎಂಬಂತದನ್ನ ಏನು ಕೋರ್ಟ್ ವಜಾ ಮಾಡ್ತು ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಈ ಒಂದು ಕೇಸ್ ದಾಖಲಾಯಿತು ಅಲ್ಲಿಂದ ಮತ್ತೆ ಹೈಕೋರ್ಟ್ಗೆ ಏನು ಅಲ್ಲಿಂದ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟರು ಅದಾದ ನಂತರದಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತು ಸುಮಾರು 1 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಕೆಲಸವನ್ನ ಅವನು ಮಾಡಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಲಸವನ್ನ ಮಾಡ್ಲಿಕ್ಕೆ ಆಗಿಲ್ಲ ಬರೀ ಕೋರ್ಟ್ ವಿಚಾರಗಳಿಗೆ ಕೂಡ ಅವರು ತಲೆ ಕೆರೆಸಿಕೊಂಡು 1 ವರ್ಷ ಹೈಕೋರ್ಟ್ಗೆ ತಿರುಗಿ ಅಲ್ಲಿ ಮೂಲಕವಾಗಿ ವಕೀಲರ ಮೂಲಕವಾಗಿ ಸುಮಾರು ಅಫಿಡವಿಟ್ಗಳನ್ನ ಸರಿಪಡಿಸಿದ್ರು ಕೂಡ ಈಗ ಕೇಸ್ ಸುಮಾರು 4 ವರ್ಷಗಳ ಕಾಲ ಕೇಸ್ ನಡೆದಿದೆ ಅದಾದ ನಂತರದಲ್ಲಿ ಈಗ ಅವ್ರಿಗೆ ಅನರ್ಹತೆ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದು ಈಗ ಅಚ್ಚರಿ ಕೂಡ ಮೂಡಿರ್ತಕ್ಕಂಥದ್ದು ಸ್ಮಿತಾ ಈಗ ಹಾಸನ ವ್ಯಾಪ್ತಿಯಲ್ಲಿ ಸಹಜವಾಗಿ JDS ವಲಯದಲ್ಲಿ ಬಹಳಷ್ಟು ಒಂದ್ ರೀತಿಯ ಚಿಂತಾಕ್ರಾಂತ ಪರಿಸ್ಥಿತಿ ಯಾಕಂದ್ರೆ ಇದ್ದಿದ್ದು ಇಡೀ ರಾಜ್ಯಕ್ಕೆ ಗಮನಿಸಿದಾಗ ಒಂದೇ ಒಂದು ಲೋಕಸಭಾ ಸೀಟ್ ಆ ಒಂದು ಸಂಸದ ಸ್ಥಾನವನ್ನ ಕೂಡ ಕಳ್ಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಇರುವ ಸಂದರ್ಭದಲ್ಲಿ ಸೊ ರಾಜಕೀಯ ವಲಯದಲ್ಲಿ ಅದರಲ್ಲೂ JDS ಪಾಳಿಯದಲ್ಲಿ ಯಾವ ರೀತಿ ಚಟುವಟಿಕೆ ಆಗ್ತಾ ಇದೆ ಏನೆಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಕೃಷ್ಣಮೂರ್ತಿ ಈಗಷ್ಟೇ ಈ ಒಂದು ಹೈಕೋರ್ಟ್ ನ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣವರ ಅನರ್ಹತೆಗೊಳಿಸಿದೆ ಎಂಬಂತ ಮಾಹಿತಿ ಎಲ್ಲರಿಗೂ ಕೂಡ ಈಗ ಹರಿದಾಡ್ತಿರ್ತಕ್ಕಂಥದ್ದು ಅವರ JDS ಪಕ್ಷದ ಕಾರ್ಯಕರ್ತರು ಕೂಡ ಇದೊಂದು ಬರಸಿಡಿಲು ಬಡ್ದಂತಾಗಿದೆ ಯಾಕಂತ ಹೇಳಿದ್ರೆ ಇದ್ದವರೊಬ್ಬರೇ ಸಂಸದ ಇಡೀ ಹಾಸನ ಜಿಲ್ಲೆ ಒಂದು ಬಿಟ್ರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ JDS ನವರು ಸಂಸದರನ್ನ ಹೊಂದಿಲ್ಲ ಅದರಲ್ಲೂ ಕೂಡ ಮಂಡ್ಯದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನಪ್ಪಿದ್ರು ಅದಾದ ಆ ನೋವನ್ನೇ ಇನ್ನೂ ಕೂಡ JDS ಮರೆಯಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲಿ ಈಗ ಅವರ ತಮ್ಮನೇ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವರಿಗೂ ಈ ಪರಿಸ್ಥಿತಿ ಬಂದಿರೋದ್ರಿಂದ ಈಗ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಇಲ್ವೋ ಎಂಬಂತದ್ದು ಕೂಡ ಈಗ ನಾವು ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ ನಾವು ಕೋರ್ಟ್ ನ ಜಡ್ಜ್ಮೆಂಟ್ ಅನ್ನು ಏನ್ ನೋಡ್ತೀವಿ ಅದರಲ್ಲಿ ಮುಂದೆ ಏನಾದ್ರೂ 6 ವರ್ಷಗಳ ಕಾಲ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡಬಾರದು ಎಂಬಂತದ್ದು ಏನಾದ್ರು ಉಲ್ಲೇಖವನ್ನ ಕೋರ್ಟ್ ಹೇಳಿದ್ರೆ ಇನ್ನೂ ಕೂಡ JDS ನವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಸ್ಮಿತಾ ರೈಟ್ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇರಿ ಕೃಷ್ಣಮೂರ್ತಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಹಾಸನ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಇನ್ ಮುಂದೆ ಆ ಸಂಸತ್ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಹೊರಹಾಕಿದೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಆದ ಸಂದರ್ಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಾನೂನಾತ್ಮಕ ಹೋರಾಟವನ್ನ ನಡೆಸಲಾಗ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಹಾಕಿದೆ ಆದಾಯಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಯನ್ನ ಸುಳ್ಳು ಮಾಹಿತಿಯನ್ನ ಸಲ್ಲಿಕೆ ಮಾಡಿದ್ರು ಅನ್ನೋ ಪ್ರಕರಣ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಸಂಸತ್ ಸ್ಥಾನವನ್ನ ಅನರ್ಹಗೊಳಿಸುವಂತೆ ಮಾಡಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ವಕೀಲರಾದ ಸಂಕೇತ್ ಏಣಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಬಹಳಷ್ಟು ವರ್ಷಗಳಿಂದಲೂ ಕೂಡ ಚರ್ಚೆಗೆ ಹಾಗೆ ಒಂದ್ ರೀತಿಯಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಗ್ರಾಸವಾಗಿದ್ದು ಬಟ್ ಇದು ಕೋರ್ಟ್ ನಿಂದ ಇದೀಗ ಅನರ್ಹರು ಪ್ರಜ್ವಲ್ ರೇವಣ್ಣ ಅನ್ನೋ ತೀರ್ಪು ಹೊರಬಿದ್ದಿದೆ ಸಹಜವಾಗಿರೋ ಮೊದಲ ಕುತೂಹಲದ ಪ್ರಶ್ನೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಎಬಿಲಿಟಿಯನ್ನ ಅಥವಾ ಅರ್ಹತೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಹೊಂದಿದ್ದಾರಾ ಇಲ್ವಾ ಅಂತ ಹೇಳಿ ಈಗ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಡಿಸ್ಕ್ವಾಲಿಫಿಕೇಶನ್ ಆರ್ಡರ್ ಏನಿದೆ ಇದನ್ನ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರ್ತದೆ ಇದನ್ನ ಡಿಸ್ಕ್ವಾಲಿಫಿಕೇಶನ್ ಏನಾದ್ರೂ ಸ್ಟೇ ಆಯ್ತು ಅಂತಂದ್ರೆ ಅವರು MP ಆಗಿ ಮುಂದುವರಿತಾರೆ ಈ ಡಿಸ್ಕ್ವಾಲಿಫಿಕೇಶನ್ ಏನ್ ಜಡ್ಜ್ಮೆಂಟ್ ಆಗಿದೆ ಇದು ಏನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ತಡೆಯಾಜ್ಞೆ ಬರದೆ ಇದ್ರೆ ಅವ್ರ ಡಿಸ್ಕ್ವಾಲಿಫಿಕೇಶನ್ ಏನಿದೆ ಪ್ರಶ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿದ್ರು ಕೂಡ
ಸ್ಟೇ ಆದ ಪಕ್ಷ ಆಗದೆ ಇದ್ದಂತ ಪಕ್ಷದಲ್ಲಿ ಅವರು ಡಿಸ್ಕ್ವಾಲಿಫಿಕೇಶನ್ ಮುಂದುವರಿಸಿದೆ. ಆ ನಂತರ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಾಗ್ತದೆ. ಆರು ತಿಂಗಳ ಒಳಗಾಗಿ ಅಂತ ಕಾನೂನು ಇದೆ. ಎರಡನೇ ವಿಚಾರ ಬಂದು ಅವರ ಅಫಿಡವಿಟ್ ನಲ್ಲಿ ಕೆಲವೊಂದು ಲೋಪ ದೋಷಗಳಿದಾವೆ ಅನ್ನೋದನ್ನ ಕಾನೂನಿನಲ್ಲಿ ಪ್ರಶ್ನಿಸಲಾಗಿತ್ತು. ಅವರ ಪ್ರಕಾರ ಅವರ ಅಫಿಡವಿಟ್ ಎಲ್ಲ ಸರಿ ಇತ್ತು, ಕಾನೂನಾತ್ಮಕವಾಗಿತ್ತು ಅನ್ನೋದು ಅವ್ರಿಗಿದೆ. ಅದು ಪರಿಗಣನೆ ಅಕಸ್ಮಾತ್ ಕೋರ್ಟ್ ಸರಿಯಾಗಿ ಮಾಡಿಲ್ಲ ಅನ್ನೋದಾಗಿದ್ರೆ ಅವ್ರ ವಾದ, ಅದನ್ನ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರವನ್ನು ಮಂಡಿಸಿ ಅದ್ರ ಬಗ್ಗೆ ಅವರು ತಡೆಯಾಜ್ಞೆಯನ್ನು ಪಡಿಬಹುದು. ಆದ್ರೆ ಅಕಸ್ಮಾತ್ ಅವ್ರು ಏನಾದ್ರೂ ತಪ್ಪ ಅಫಿಡವಿಟ್ ಕೊಟ್ಟಿದ್ದಲ್ಲಿ, ತಪ್ಪ ಅಫಿಡವಿಟ್ ಕೊಟ್ಟಿರೋದು ಒಂದನ್ನೇ ಆಧಾರವಾಗಿಟ್ಕೊಂಡು ಜಜ್ಮೆಂಟ್ ಬರ್ತಿದ್ರೆ ಅವ್ರ ಅಫಿಡವಿಟ್ ಸರಿನೋ ತಪ್ಪು ಅನ್ನೋದು ಇನ್ನೂ ಪುನರ್ವಿಮರ್ಶೆ ಆಗ್ಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಮುಂದೆ. ಅವಾಗ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನ ತಗೊಳ್ತದೆ, ಸ್ಟೇ ಕೊಡ್ಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ನೋಡಿ ಮುಂದೆ ಹೇಳಬಹುದು. ಓಕೆ, ಈಗ ಸುಪ್ರೀಂ ಕೋರ್ಟ್ ಹೋಗೋ ಆಪ್ಷನ್ ಇದ್ರೂ ಕೂಡ ಆ ಸುಪ್ರೀಂ ಕೋರ್ಟ್ ನಿಂದಲೂ ತತ್ಕ್ಷಣಕ್ಕೆ ಇದ್ರ ಬಗ್ಗೆ ಹಿಯರಿಂಗ್ ಆಗಿ ಆದೇಶ ಅಥವಾ ಇಂಟ್ರೀಮ್ ಆರ್ಡರ್ ಬರುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿರೋದಿಲ್ಲ. ಇನ್ನೇನು ಏಳೆಂಟು ತಿಂಗಳು ಅಂತ ಹೇಳಿ ಕೌಂಟ್ ಮಾಡ್ಲಾಗ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಅಂದ ತಕ್ಷಣಕ್ಕೆ ಇಲ್ಲಿನ ಎಲೆಕ್ಷನ್ ಪ್ರಕ್ರಿಯೆಗಳಲ್ಲಿ ಏನಾದ್ರೂ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತಾ ಅಂತ ಹೇಳಿ. ಎನಿವೇ ಐ ಹ್ಯಾವ್ ಕ್ವೆಶ್ಚನ್, ಸೊ ಐ ಕ್ಯಾನ್ ಕಂಟೆಸ್ಟ್ ಅನ್ನೋ ರೀತಿಯ ಆಪ್ಷನ್ ಇರುತ್ತಾ ಅವ್ರ ಮುಂದೆ? ಈಗ ಎರಡು ಆಪ್ಷನ್ಸ್ ಬರುತ್ತೆ. ಒಂದು, ಈಗ ಡಿಸ್ಕ್ವಾಲಿಫಿಕೇಶನ್ ಇಮಿಡಿಯೇಟ್ ಪ್ರಶ್ನಿಸಿದ್ರು ಅಂತಂದ್ರೆ ಅದರಲ್ಲಿ ಸ್ಟೇ ಆಯ್ತು ಅಂದ್ರೆ ಆಟೋಮೆಟಿಕಲಿ ಅವರು ಎಂ ಪಿ ಆಗಿನೇ ಮುಂದುವರಿತಾರೆ, ಅದು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗೋವರೆಗೆ. ಇದು ಒಂದ್ ವಿಚಾರ. ಅಕಸ್ಮಾತ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಒಂದು ಆರ್ಡರ್ ಸಸ್ಪೆನ್ಷನ್ ಅಥವಾ ಸ್ಟೇ ಆಗದೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿದ್ರು ಕೂಡ ಅದರಿಂದ ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ, ಡಿಸ್ಕ್ವಾಲಿಫಿಕೇಶನ್ ಮುಂದುವರಿತದೆ. ಆಗಿದ್ದ ಪಕ್ಷದಲ್ಲಿ ಅಲ್ಲಿ ವೇಕನ್ಸಿ ಅಂತ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಆ ಜಾಗಕ್ಕೆ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ವೇಕನ್ಸಿ ಅಂತ ಕ್ರಿಯೇಟ್ ಆಗುತ್ತೆ. ವೇಕನ್ಸಿ ಕ್ರಿಯೇಟ್ ಆದಾಗ ಅದು ಆರು ತಿಂಗಳ ಒಳಗಡೆ ಅದನ್ನ ಇಲೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಕಾನೂನು ಇರೋದು. ಇಲೆಕ್ಷನ್ ಕಮಿಷನ್ ಅವರು ನೋಟಿಫೈ ಮಾಡೋಕ್ಕಿಂತ ಪೂರ್ವದಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಇದನ್ನ ತೀರ್ಮಾನ ಮಾಡಿ ಒಂದು ಇಂಟ್ರಿಮ್ ಆರ್ಡರ್ ಆದ್ರೂ ಕೊಡ್ಬೇಕಾಗ್ತದೆ ಕನಿಷ್ಠ ಪಕ್ಷ. ಅಕಸ್ಮಾತ್ ಅದನ್ನ ಕೊಡದೆ ಹೋದ ಅಂದ್ರೆ ಇದು ಇಲೆಕ್ಷನ್ ಆಗ್ಲೇಬೇಕಾಗ್ತದೆ. ಅದು ಎಂತ ಸಂದರ್ಭದಲ್ಲಿ ಪೀರಿಯಡ್ ಜಾಸ್ತಿ ಇತ್ತು, ಟೀನ್ ಅವರ್ ಇನ್ನೂ ಜಾಸ್ತಿ ಇದ್ದಂತ ಪಕ್ಷದಲ್ಲಿ ಇಲೆಕ್ಷನ್ ಮಾಡಲೇಬೇಕಾಗ್ತದೆ. ಈಗಾಗಲೇ ಸದ್ಯ ಪರಿಸ್ಥಿತಿಯಲ್ಲಿ ಕೇಂದ್ರದವರು ಈಗಾಗಲೇ ಅರ್ಲಿ ಇಲೆಕ್ಷನ್ ಹೋಗಬೇಕು ಅಂತ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾಗ ಈಗ ಇಲೆಕ್ಷನ್ ಗಳ ಮುಂದಿನ ವರ್ಷ ಆಗ್ತಾ ಇರುವಂತ ಜನರಲ್ ಇಲೆಕ್ಷನ್ಸ್ ಪ್ರಿಪೋನ್ ಆಗುವಂತ ಈ ಸಂದರ್ಭ ಅವರು ಸೂಚನೆ ಕೊಡ್ತಾ ಇದ್ದಾಗ ಇದು ಇನ್ನೊಂದು ಅಲ್ಲಿ ಬೈ ಇಲೆಕ್ಷನ್ ಆಗುವಂತ ಪ್ರಸಂಗ ಬರ್ತದೆ ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ ಇದು ಪರಿಸ್ಥಿತಿ ಇದು ಒಂದ್ರ ಮೇಲೆ ಡಿಪೆಂಡ್ ಇರೋದಿಲ್ಲ, ಎರಡ್ ಮೂರು ವಿಚಾರಗಳು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ತೀರ್ಮಾನ ತಗೊಂತದೆ ಮುಂದಿನ ಇಲೆಕ್ಷನ್ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದಾದ್ರೆ, ಆ ನಂತರ ಎರಡನೇದು ಸುಪ್ರೀಂ ಕೋರ್ಟ್ ಇಂಟ್ರಿಮ್ ಆರ್ಡರ್ ಬಗ್ಗೆ ಯಾವ ರೀತಿ ತೀರ್ಮಾನ ತಗೊಂತದೆ ಅನ್ನೋದು ಎರಡನೇದು. ಈಗೆಲ್ಲ ಮಲ್ಟಿಪಲ್ ಥಿಂಗ್ಸ್ ಇದಾವೆ, ಅಂದ್ರೆ ಒಂದ್ರ ಮೇಲೆ ಇದು ಹಿಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತ ಸ್ಪಷ್ಟತೆಯಿಂದ ಹೇಳಕ್ ಆಗೋದಿಲ್ಲ ಈ ಸದ್ಯದ ಮಟ್ಟಿಗೆ. ಇದ್ರ ಮೇಲೆ ಕಾಳಜಿ ನೋಡ್ಬೇಕಾಗ್ತದೆ. ಈ ಟೆನ್ಯೂರ್ ಅಂದ್ರೆ ಈ ಅನರ್ಹತೆಯ ಅವಧಿ ಎಷ್ಟು ದಿನ ಅಥವಾ ಎಷ್ಟು ವರ್ಷ ತಿಂಗಳ ಕಾಲ, ಇದ್ರ ಬಗ್ಗೆ ಏನಾದ್ರು ಸ್ಪೆಸಿಫಿಕ್ ಡೀಟೇಲ್ಸ್ ಹಂಚಿಕೊಳ್ಬಹುದಾ ಸರ್? ಈಗ ಅನರ್ಹತೆಗೆ ಟೆನ್ಯೂರ್ ಅಂತ ಬರೋದಿಲ್ಲ ಇಲ್ಲಿ, ಅಂದ್ರೆ ಈ ಅವಧಿ ಮುಗಿಯೋ ತನಕ ಮಾತ್ರ ಅಥವಾ ಆರು ವರ್ಷಗಳ ತನಕನ ಹೇಗೆ ಅಂತ ಹೇಳಿ? ಇಲ್ಲ ಇಲ್ಲ, ಇದೇನಂದ್ರೆ ಈ ಇಲೆಕ್ಷನ್ ಗೆ ಮಾತ್ರ ಸೀಮಿತವಾಗಿರುವಂತದ್ದು. ಹಿಸ್ ಇಲೆಕ್ಷನ್ ಟು ಎ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಇಸ್ ಹೆಲ್ಡ್ ಟು ಬಿ ಬ್ಯಾಡ್ ಇನ್ ಲಾ, ಅಂದ್ರೆ ಆ ಇಲೆಕ್ಷನ್ ಆಗಿರೋ ಪ್ರೊಸೀಜರ್ ಸಂಬಂಧಪಟ್ಟಂಗೆ, ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ, ಆ ಇಲೆಕ್ಷನ್ ಸಂಬಂಧಪಟ್ಟಂಗೆ ಮಾತ್ರ ಇದು. ಇದು ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳ್ಬಿಟ್ಟು ಅದು ಸೆಂಟೆನ್ಸ್ ಮೇಲೆ ಏನಾಗಿತ್ತಲ್ಲ ಆ ತರ ಅಲ್ಲ ಇದು, ಇದು ಬೇರೆ ತರ ವಿಚಾರ. ಈಗ ಏನೇ ಆರ್ಡರ್ ಇದ್ರು ಕೂಡ ಈ ಟೀನಿವರ್ಗೆ ಮಾತ್ರ ಸಂಬಂಧಪಟ್ಟಿರುವಂತದ್ದು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದವರ ಪೈಕಿ ಒಬ್ರು ಎ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳಷ್ಟು ವರ್ಷಗಳ ಕಾನೂನಾತ್ಮಕ ಹೋರಾಟ, ಇದೀಗ ಕೋರ್ಟ್ ನಿಂದ ಆದೇಶ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಐ ಆಮ್ ಸೋ ಹ್ಯಾಪಿ, ನನಗೆ ಭಾರಿ ಸಂತೋಷ ಇದೆ. ಕೊನೆಗಾದ್ರೂ ಲೇಟ್ ಆಗಾದ್ರೂ ಕಾನೂನು ಎತ್ತಿ ಹಿಡಿದಿದೆ, ಕಾನೂನು ಪರ ಆದೇಶ ಆಗಿದೆ. ಧನ್ಯವಾದಗಳು. ಸರ್, ಮತ್ತೊಂದು ಪ್ರಶ್ನೆ, ಕೋರ್ಟ್ ನಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ವಾದ ಪ್ರತಿವಾದಗಳು ಆಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಕೊಡ್ಬೋದಾ? ಲೈಕ್ ಅಂದ್ರೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡೋ ವಿಚಾರದಲ್ಲಿ ಇದ್ದ ಒಂದಷ್ಟು ಪ್ರಶ್ನೆಗಳು, ಬಟ್ ನಮ್ಮ ಹತ್ರ ಆಸ್ತಿ ವಿವರಗಳೆಲ್ಲ ಕರೆಕ್ಟ್ ಆಗಿದೆ ಅನ್ನೋ ವಾದ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಕೇಳೋಕ್ ಸಿಕ್ತಲೇ ಇತ್ತು. ಯಾವ್ದು ಅವ್ರ ವಿರುದ್ಧವಾಗಿ ನಿಂತಿದ್ದು ಅಂತ ಹೇಳಿ?
ನೋಡಿ ಅಲ್ಲಿ ಕರೆಕ್ಟ್ ಆಗಿ ಇದ್ದಿದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗ್ತಿರಲಿಲ್ಲ ಡಿಸ್ಕ್ವಾಲಿಫಿಕೇಶನ್ ಆಗಿರದೆ ಕರೆಕ್ಟ್ ಆಗಿಲ್ಲ ಅನ್ನೋದನ್ನ ಎತ್ತಿ ಹಿಡಿದಿರೋದು ಸೊ ಅದರಲ್ಲಿ ನೋ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಎಲ್ಲ ಆಗೋಗಿದೆ ಚರ್ಚೆ ಆಗೋಗಿದೆ ಎಲ್ಲ ಆಗಿದೆ ಈಗ ಜಡ್ಜ್ಮೆಂಟ್ ಬಂದಿದೆ ಜಡ್ಜ್ಮೆಂಟ್ ಗೆ ಎಲ್ಲರೂ ತಲೆ ಬಾಗಬೇಕು ಈಗ ಈಗ ಹಿರಿಯ ವಕೀಲರು ಮಾತನಾಡುತ್ತಿದ್ರು ನಮ್ಮ ಜೊತೆ ಸಂಕೇತ್ ಏಣಗಿ ಅವರು ಈಗ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋ ಆಪ್ಷನ್ ಕೂಡ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ಹೇಳಿ ಇನ್ ಕೇಸ್ ಅವರು ಆ ನಡೆ ಅನುಸರಿಸಿದ್ರೆ ತಮ್ಮ ಅಲ್ಲಲ್ಲ ಈಗ ಈಗ ಅದು ಸುಪ್ರೀಂ ಕೋರ್ಟ್ ಗೆ ಹೋಗೇ ಹೋಗ್ತಾರೆ ಹೋಗಲೇಬೇಕು ಅದು ಯಾರಾದ್ರೂ ಇಲ್ಲ ನಂದು ಇಲ್ಲ ಅಂತ ಹೇಳೋದಕ್ಕಂತ ಅವ್ರಿಗೆ ದೇ ಹ್ಯಾವ್ ಎ ರೈಟ್ ಟು ಕ್ವಶನ್ ಬಟ್ ದಟ್ ಇಸ್ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆಕ್ಟ್ ಈ ಆರ್ಡರ್ ಕಾಪೀಸ್ ತಮ್ಮ ಬಳಿಗೆ ಏನಾದರೂ ಸಿಕ್ತಾ ಸರ್ ನನಗೆ ಇನ್ನೂ ಕಾಪಿಗಳು ಏನು ಬಂದಿಲ್ಲ ಅದು ನೋಡ್ದಲೇ ನಾನು ಅತಿಯಾಗಿ ಕ್ಲಾರಿಟಿ ಏನೇನು ರೈಟ್ ಸರ್ ರೈಟ್ ಧನ್ಯವಾದ ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಇದು ಹೇಮಂಜು ಅವರ ಪ್ರತಿಕ್ರಿಯೆ ಬಹಳ ವರ್ಷಗಳ ಹೋರಾಟ ಇತ್ತು ಆದರೆ ಇದೀಗ ಕಡೆದಾಗಿ ಹೈಕೋರ್ಟ್ನಿಂದ ಈ ರೀತಿಯಾದ ಆದೇಶ ಬಂದಿದೆ ಆದೇಶಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಪ್ರಶ್ನೆ ಮಾಡ್ತಾರೆ ಕೂಡ ಅಂತ ಅನಿಸುತ್ತೆ ಪ್ರಜ್ವಲ್ ರೇವಣ್ಣ ಅವರು ಅದನ್ನು ಕೂಡ ನಾವು ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋದು ಹೇಮಂಜು ಅವರ ಮಾತು ಈಗ ಆಸ್ತಿ ವಿವರವನ್ನು ದಾಖಲು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನ ನೀಡಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜಗೌಡ ಹಾಗೆ ಹೇಮಂಜು ಅವರು ಸಲ್ಲಿಸಿದ್ದ ದೂರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಇದೀಗ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿದ್ದಾರೆ ಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಬೈ ಎಲೆಕ್ಷನ್ ಆಗುವಂತಹ ಪ್ರಸಂಗಗಳು ಬಹಳ ಕಡಿಮೆ ಅನ್ನೋದು ತಕ್ಷಣಕ್ಕೆ ಕಂಡುಬರ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿ ಹಿರಿಯ ವಕೀಲರಾದ ಸಂಕೇತ್ ಏಣಗಿ ಅವರು ನೀಡ್ತಾ ಇರುವ ಮಾಹಿತಿ ಈ ಅನರ್ಹತೆ ಅನ್ನೋದಕ್ಕೆ ಟೆನ್ಯೂರ್ ಅಥವಾ ಅವಧಿ ಅನ್ನೋದು ಇರೋದಿಲ್ಲ ಈ ಪ್ರಶ್ನೆ ಇರೋದು ಅವರು ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ದಾಖಲು ಮಾಡಿರಲಿಲ್ಲ ಹೀಗಾಗಿ ಅವರ ಸ್ಪರ್ಧೆಯೇ ಸರಿ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಲಾಗಿರುತ್ತೆ ಈಗ ಚುನಾವಣೆ ಆಯಿತು ಅದಾದ ನಂತರದಲ್ಲಿ ಅವರ ಆಯ್ಕೆ ಆಗಿರೋದಿಲ್ಲ ಸಂಸದರಾಗಿ ಅವರ ಆಯ್ಕೆ ಆಗಿರೋದ್ರಿಂದ ಆಯ್ಕೆ ಸರಿಯಾದ ಪ್ರಕ್ರಿಯೆಯಾಗಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಅನರ್ಹಗೊಳಿಸಿದ್ದಾರೆ ಬಹುತೇಕ ಇದು ಈ ಅವಧಿಗೆ ಮಾತ್ರ ಅಪ್ಲೈ ಆಗುವಂತೆ ಅಂದ್ರೆ ಇನ್ನೇನು ಕೆಲ ತಿಂಗಳುಗಳ ಕಾಲ ಉಳಿದಿದೆ ಬಹುತೇಕ ಎಲ್ಲ ಸಂಸದರ ಅವಧಿ ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆ ಬರೋವರೆಗೂ ಏನಿದೆ ಅಲ್ಲಿವರೆಗೆ ಮಾತ್ರ ಅಪ್ಲೈ ಆಗಬಹುದು ಆದರೆ ಕೋರ್ಟ್ನ ಆದೇಶದ ಪ್ರತಿಯಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ ಅನ್ನೋದನ್ನ ಗಮನಿಸಬೇಕಾದ ಅವಶ್ಯಕತೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ತಿಮ್ಮೇಗೌಡ ಒಂದೇ ಒಂದು ಸಂಸದ ಸ್ಥಾನ ಜೆಡಿಎಸ್ನ ಕೈಯಲ್ಲಿದ್ದದು ರಾಜ್ಯದಲ್ಲಿ ಆಗ್ತಾ ಇರುವ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಿಮಗೂ ಗೊತ್ತಿದೆ ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಹಾಸ್ಪಿಟಲೈಸ್ ಈಗ ಅನರ್ಹತೆಯ ಆದೇಶ ಜೆಡಿಎಸ್ಗೆ ಯಾವ ರೀತಿ ಪರಿಣಾಮಗಳು ಆಗೋ ಸಾಧ್ಯತೆಗಳಿದೆ ಎಲ್ಲ ಡೆವಲಪ್ಮೆಂಟ್ಸ್ನಿಂದ ಜೆಡಿಎಸ್ ಕಾರ್ಯಕರ್ತರ ಮಟ್ಟಿಗೆ ಒಂದು ರೀತಿ ಶಾಕ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ಮಿತಾ ಯಾಕಂತ ಹೇಳಿದ್ರೆ ಇದು ಲೋಕಸಭಾ ಚುನಾವಣಾ ವರ್ಷ ಈ ಹಂತದಲ್ಲಿ ಅದರಲ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ಯುವ ಸಂಸದ ಏಕೈಕ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹೀಗಾಗಿ ಅದರಲ್ಲೂ ಕೂಡ ದೇವೇಗೌಡರ ವಂಶದ ಕುಡಿಯವರು ಅಂದರೆ ದೇವೇಗೌಡ ವಂಶದ ಕುಟುಂಬದ ಸದಸ್ಯರು ಅವರೇ ಅಂದರೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಆದಾಯ ಮೂಲವನ್ನು ತೋರಿಸ್ತಲ್ಲ ಆದಾಯ ಗಳಿಕೆಯಲ್ಲಿ ತಪ್ಪು ಲೆಕ್ಕವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಸೊ ಹೀಗಾಗಿಯೇ ಈ ಒಂದು ಹಿನ್ನೆಲೆಯಲ್ಲಿ ಅಂದಿನ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಆಲಿ ಜೆಡಿಎಸ್ ಶಾಸಕ ಅರ್ಕಲ್ಗೂಡಿನ ಬಿಜೆಪಿ ಮಂಜು ಅಂದರೆ ವಾಲೆ ಮಂಜು ಮತ್ತೊಂದು ಕಡೆಯಾಗಿ ಹಿರಿಯ ವಕೀಲ ದೇವರಾಜೇಗೌಡರು ಇವರಿಬ್ಬರು ಕೂಡ ಇವರ ಪ್ರಜ್ವಲ್ ರೇವಣ್ಣನವರ ಆಯ್ಕೆಯನ್ನು ಪ್ರಶ್ನೆ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಮೊರೆ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ನ ಜನಪ್ರತಿನಿಧಿಗಳ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಕೆ ನಟರಾಜನ್ ಅವರು ಸಂಸದ ಪ್ರಜ್ವಲ್ ರೇವಣ್ಣವರ ಸಂಸತ್ ಸ್ಥಾನವನ್ನು ಅನರ್ಹತೆಗೊಳಿಸಿ ಒಂದು ಮಹತ್ವದ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಸಂಬಂಧವಾಗಿ ನಮ್ಮ ನ್ಯೂಸ್ 18 ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಕುಟುಂಬದ ಸದಸ್ಯರನ್ನು ಸಂಪರ್ಕ ಮಾಡಿತು ಆದರೆ ಅವ್ರು ಯಾರನ್ನು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಆದರೆ ಇವತ್ತಿನ ಒಂದು ಹೈಕೋರ್ಟ್ನ ತೀರ್ಪಿದೆಯಲ್ಲ ಅದು ಒಂದು ರೀತಿ JDS ಮಟ್ಟಿಗೆ ಒಂದು ರೀತಿ ಶಾಕು ಮತ್ತೊಂದು ಕಡೆಯಾಗಿ JDS ಮಟ್ಟಿಗೆ ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ JDSನ ಅಸ್ತಿತ್ವದ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು JDSನ ಕೆಲ ಶಾಸಕರುಗಳು ಏನು ಏನು ಕಾಂಗ್ರೆಸ್ನತ್ತ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಎನ್ನುವಂಥ ಒಂದು ಚರ್ಚೆ ನಡೀತಾ ಇದೆಯಲ್ಲ ಈ ಹಂತದಲ್ಲಿ ಏಕೈಕವಾಗಿರ್ತಕ್ಕಂಥ ಸಂಸದರ ಒಂದು ಅನರ್ಹತೆ ಆಗಿರ್ತಕ್ಕಂಥದ್ದು ಅದು ಎಲ್ಲವೊಂದು ಕಡೆಯಾಗಿ ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಆಸನದ ಮಟ್ಟಿಗೆ ಒಂದು ರೀತಿ ಬೇರೆಯದ್ದೇ ಸಂದೇಶ ಹೋಗುವಂಥ ಒಂದು ಸಾಧ್ಯತೆ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಮತದಾರರಿಗೆ ಅಲ್ಲಿರ್ತಕ್ಕಂಥ ಒಂದು ಜನತೆಗೆ
ಮತ್ತೊಂದು ಕಡೆಯಾಗಿ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜೆಡಿಎಸ್ ನ ಅಸ್ತಿತ್ವದ ಬಗ್ಗೆ ಚರ್ಚೆ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಾಗಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇನ್ನೋ ಅಲ್ವೋ ಅನ್ನುವಂತ ನಿಟ್ಟಲ್ಲಿ ಒಂದು ಆತಂಕ ಇದ್ರಾಗಿದೆಯಲ್ಲ ಇಂತ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ಹೈಕೋರ್ಟ್ ನ ಒಂದು ಆದೇಶ ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ ಕೊಟ್ಟಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸ್ಮಿತಾ ಈಗ ಸದ್ಯಕ್ಕೆ ಈ ಪ್ರಕರಣವನ್ನ ಮತ್ತೆ ಕ್ವಿಕ್ ಆಗಿ ರೀಕಾಲ್ ಮಾಡ್ತಾ ಹೋಗೋದಾದ್ರೆ ತಿಮ್ಮೇಗೌಡ ಗಮನಿಸದ್ವಿ ಚುನಾವಣೆಗೆ ಅವರು ಯಾವಾಗ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು ಆ ಸಂದರ್ಭದಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಬಂತು ಕಡೆಗೆ ಚುನಾವಣೆ ಫೇಸ್ ಮಾಡಿದ್ರು ಗೆದ್ದದ್ರು ಕಾನೂನಾತ್ಮಕ ಸಂಘರ್ಷ ಮುಂದುವರೆದಿತ್ತು ಸೋ ಈ ಎಲ್ಲ ಪ್ರಕ್ರಿಯೆ ಆದ ಘಟನೆಯ ಸಂದರ್ಭದ ಒಂದಷ್ಟು ಅಂಶಗಳನ್ನು ರೀಕಾಲ್ ಮಾಡ್ತಾ ಹೋಗೋದಾದ್ರೆ ಸ್ಮಿತಾ ಅವತ್ತು ಏನು 2019 ರಲ್ಲಿ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೊದಲ ಬಾರಿಗೆ ಚುನಾವಣೆಗೆ ಧುಮುಕಿದ್ರು ಮತ್ತೊಂದು ಕಡೆಯಾಗಿ ಸಂಸದರಾಗೂ ಕೂಡ ಆಯ್ಕೆ ಆದ್ರು ಆ ಸಂದರ್ಭದಲ್ಲಿ ಅವತ್ತು ರೇವಣ್ಣ ಅವರ ಕುಟುಂಬದ ಸದಸ್ಯರಾಗಿ ಅವರು ಏನು ಸ್ಪರ್ಧೆ ಮಾಡಿದ್ರಲ್ಲ ಅಲ್ಲಿ ರೇವಣ್ಣ ಅವರು ಅಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಆದಾಯದ ಮೂಲವನ್ನ ಅಂದ್ರೆ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರತಕ್ಕಂತ ಒಂದು ಅಫಿಡವಿಟ್ ನಲ್ಲಿ ತಮಗೆ ಯಾವುದೇ ರೀತಿಯ ಸಂಪತ್ತಿದೆ ಮತ್ತೊಂದು ಕಡೆಗೆ ಆ ಒಂದು ಸಂಪತ್ತಿನ ಆದಾಯ ಮೂಲ ಏನು ಆಸ್ತಿ ಗಳಿಕೆಯ ಮೂಲ ಏನು ಇದೆಲ್ಲದರ ಬಗ್ಗೆನೂ ಕೂಡ ಸ್ವಯಂವಿರವಾದಂತ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಯಿತು ಆ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತದ್ದು ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾಗಿರತಕ್ಕಂತ ವಾಲೆಮಂಜುರ ಒಂದು ಆಕ್ಷೇಪ ಈಗಾಗಿಯೇ ಹಿರಿಯ ವಕೀಲ ದೇವರಾಜೇಗೌಡರ ಒಂದು ಸಹಕಾರದೊಂದಿಗೆ ಅವರು ಅವತ್ತು ಕೈಕೋರ್ಟ್ ಮೊರೆ ಹೋಗಿದ್ರು ಅಂದ್ರೆ ಕೋರ್ಟ್ ಮೊರೆ ಹೋಗಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳು ಕೂಡ ನಡೆಯಿತು ವಾದ ವಿವಾದಗಳು ಕೂಡ ನಡೆದಿದ್ವು ಕೆಲವೊಮ್ಮೆ ಈ ಒಂದು ವಿಚಾರಣೆ ಕೂಡ ಮುಂದಕ್ಕೆ ಹೋಗಿತ್ತು ಆದ್ರೆ ಅಂತಿಮವಾಗಿ ಇವತ್ತು ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ ಇವತ್ತು ಇಂಥದ್ದೊಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ ಹಾಗಂತ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇದು ತಾತ್ಕಾಲಿಕವಾಗಿ ಹಿನ್ನಡೆ ಆದರೂ ಕೂಡ ಅಂದ್ರೆ ಜೆಡಿಎಸ್ ಒಂದು ರೀತಿ ಹಿನ್ನಡೆ ಆದರೂ ಕೂಡ ಇದು ಸುಪ್ರೀಂ ಕೋರ್ಟ್ ಹೋಗುವಂತ ಒಂದು ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆಗೆ ಹೈಕೋರ್ಟ್ ನಲ್ಲೇ ಮತ್ತೊಂದು ಪೀಠಕ್ಕೆ ಅಂದ್ರೆ ಮೇಲ್ಮನವಿ ಸಲ್ಲಿಸುವಂತ ಒಂದು ಅವಕಾಶ ಇದೆ ಸೊ ಹೀಗಾಗಿಯೇ ರೇವಣ್ಣ ಕುಟುಂಬ ಇದೀಗ ಮೇಲ್ಮನವಿಯನ್ನು ಕೂಡ ಸಲ್ಲಿಸೋದಕ್ಕೆ ಚಿಂತನೆ ನಡೆಸಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂಥದ್ದು ಹೀಗಾಗಿಯೇ ಈ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಬ್ಬ ಯುವ ಸಂಸದರಾಗಿ ಅದರಲ್ಲೂ ಕೂಡ ವಿದ್ಯಾವಂತರಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಅಫಿಡವಿಟ್ ನಲ್ಲಿ ತಪ್ಪು ಮಾಹಿತಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅವತ್ತಿನ ಮಟ್ಟಿಗೆ ರೇವಣ್ಣ ಕುಟುಂಬದ ವಿರುದ್ಧ ನೇರವಾಗಿ ತೊಡೆತಟ್ಟದಂಥವ್ರು ವಾಲೆ ಮಂಜು ಅಂದ್ರೆ ಅರಕಲ್ಗುಡಿನ ಎ ಮಂಜು ಅಂಥವರು ತಮ್ಮ ಸೋಲಿನಿಂದ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರು ಅಂದ್ರೆ ಈ ಒಂದು ಸಂಸದ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿದ್ರು ಸೊ ಹೀಗಾಗಿ ಈ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದಂಥ ಅಲ್ಲಿನ ನಾಯಕರುಗಳು ಇದೀಗ ರೇವಣ್ಣ ಕುಟುಂಬದ ವಿರುದ್ಧದ ಹೋರಾಟದಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಇದೀಗ ಅದೇ ವಾಲೆ ಮಂಜೂರು ಇದೀಗ ಏನು ಜೆಡಿಎಸ್ನತ್ತ ಬಂದಿರತಕ್ಕಂಥದ್ದು ಹೀಗಾಗಿಯೇ ಈ ಒಂದು ಹೈಕೋರ್ಟ್ನ ಆದೇಶದ ತೀರ್ಪಿನ ಬಳಿಕ ರೇವಣ್ಣ ಕುಟುಂಬದ ಮುಂದಿನ ನಡೆ ಏನು ಮತ್ತೊಂದು ಕಡೆಯಾಗಿ ಒಂದ್ ವೇಳೆ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಏನಾದರೂ ಈಗಷ್ಟೇ ನ್ಯೂಸ್ 18 ಗೆ ರಿಯಾಕ್ಟ್ ಮಾಡುವಾಗ ತಿಮ್ಮೇಗೌಡರೇ ಬಹಳ ಸಂತೋಷ ಆಗಿದೆ ಈ ಒಂದು ತೀರ್ಪು ಆದೇಶ ಹೊರಬಂದಿರೋದು ಕೋರ್ಟ್ ನಿಂದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿದ್ರೂ ಕೂಡ ಇದನ್ನ ಕ್ವೆಶ್ಚನ್ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಅಥವಾ ಅವರ ಕುಟುಂಬದವರು ಅದನ್ನ ಕೂಡ ಫೇಸ್ ಮಾಡ್ಲಿಕ್ಕೆ ಸಿದ್ಧ ಅನ್ನೋ ರಿಯಾಕ್ಷನ್ ಇದನ್ನ ರಾಜಕೀಯವಾಗಿ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ವಿಶ್ಲೇಷಣೆ ಮಾಡಬಹುದು ಅಂತ ಹೇಳಿ ಅದೇ ತುಂಬಾ ಚರ್ಚೆಗೆ ಮತ್ತೆ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಸ್ಮಿತಾ ನೋಡಿ ಯಾಕಂತ ಹೇಳಿದ್ರೆ ಅದೇ ಏನು ಫಿರ್ಯಾದಿದಾರರು ಆಗಿರ್ತಕ್ಕಂಥ ವಾಲೆ ಮಂಜೂರೇ ಇದೀಗ ಜೆಡಿಎಸ್ ಗೆ ಬಂದಿದ್ದಾರೆ ಖುದ್ದು ಎಚ್ ಡಿ ರೇವಣ್ಣ ಅವರೇ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿರ್ತಕ್ಕಂಥದ್ದು ಏನು ಎಚ್ ಡಿ ರೇವಣ್ಣ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಇಲ್ಲ ಅರಕಲ್ಗೂಡು ಭಾಗದಲ್ಲಿ ಎ ಟಿ ರಾಮಸ್ವಾಮಿ ಅವರಿಗೆ ಟಕ್ಕರ್ ಕೊಡಬೇಕು ಅಂದ್ರೆ ಎ ಮಂಜೂರು ನಮ್ಮ ಪಕ್ಷಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಏನು ಎ ಮಂಜೂರ್ ಜೊತೆ ಸಖ್ಯವನ್ನ ಬೆಳೆಸೋದ್ರ ಮುಖಾಂತರ ಎ ಮಂಜೂರ್ನ ಜೊತೆ ವಿಶ್ವಾಸವನ್ನ ಬೆಳೆಸೋದ್ರ ಮುಖಾಂತರ ಅವ್ರನ್ನ ಪಕ್ಷಕ್ಕೆ ಕರೆತಂದು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಈ ಹಂತದಲ್ಲಿ ರೇವಣ್ಣ ಅವರ ಕುಟುಂಬದ ಸದಸ್ಯರೇ ಇದೀಗ ಅನರ್ಹತೆಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಿದ್ದೇ ಆಗಿದ್ದಲ್ಲಿ ಏನು ಎ ಮಂಜೂರ್ ಏನಾದರೂ ಮತ್ತೆ ಅವ್ರಿಗೆ ಏನು ತಗಾದೆಯನ್ನು ಹಾಕಿ ಕೋರ್ಟ್ಗೆ ಏನಾದರೂ ಅವರು ಮತ್ತೆ ರಿಟ್ ಅರ್ಜಿಯನ್ನು ಹಾಕಿದ್ದೇ ಆಗಿದ್ದಲ್ಲಿ ಅದು ಒಂದು ರೀತಿಯಾಗಿ ಎ ಮಂಜು ವರ್ಸಸ್ ಮತ್ತೆ ರೇವಣ್ಣ ಕುಟುಂಬದ ನಡುವೆ ಒಂದು ರೀತಿ ವಾಕ್ಸಮ ಒಂದು ರೀತಿ ಕಲಹ ಏರ್ಪಡ್ಬೋದು ಮತ್ತೊಂದು ಕಡೆಯಾಗಿ ಇದೀಗ ಜೆಡಿಎಸ್ ಶಾಸಕರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಸಹಜವಾಗಿ ಒಂದು ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಒಂದು ಚರ್ಚೆ ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು ಹೀಗಾಗಿಯೇ ಈ ಹಂತದಲ್ಲಿ ನಾವು ನೋಡೋದಾದ್ರೆ ಮೇಲ್ಮನವಿ ಸಲ್ಲಿಸಿದ್ದೇ ಆಗಿದ್ದಲ್ಲಿ ಅವ್ರಿಗೆ ಮುನ್ನಡೆಯನ್ನು ಸಾಧಿಸ್ತಾರೆ ಎನ್ನುವಂಥ ಒಂದು ಚರ್ಚೆ ಇದೀಗ
ರೇವಣ್ಣ ಕುಟುಂಬ ಮತ್ತೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂತದ್ದು ಸ್ಮಿತಾ ರೈಟ್ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇರಿ ತಿಮ್ಮೇಗೌಡರೆ ಮತ್ತಷ್ಟು ಡೆವಲಪ್ಮೆಂಟ್ಸ್ ನ ಮಾಹಿತಿಗೋಸ್ಕರ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಒಟಾರೆ ಹೈಕೋರ್ಟ್ ನಿಂದ ವ್ಯಕ್ತವಾಗಿರುವ ಮಹತ್ವದ ಆದೇಶ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಸಂದರ್ಭದಲ್ಲಿ ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನ ನಂತರ